who are present here. Firstly, I welcome all the dignitaries who are present on the stage and off the stage. Now, I warmly welcome T.R. Jaishankar, DYSP of Mulbagalan, Srinivaspur. He was born in the year 1986. His native place is Tirthahalli, Shivamogga district. His father, M. Ramanna, and his mother, Kamalamma, and his wife, Miss Pushpa Jaishankar. Coming to his education, primary and secondary education was at Tirthahalli, Shivamogga district. In 1989, he completed his BA at Kuvempu University, and in the year 1992, he completed his post-graduation MA at Kuvempu University. In March 1996, he appointed as PSI, Police Sub-Inspector, and basically trained as PTC at Mysore. They worked as PSI at Gulbarga Ayodhagiri Police Station. In 2002, he promoted as a Police Inspector of Intelligence Division at Kola District. And he also worked as Police Inspector at Mulbagal. He also got most regards from the Mulbagal of people. He also worked as Police Inspector at Udupi. In 2012, they promoted as DYSP, Deputy Superintendent of Police. He also worked as Coastal Guard Team Udupi Sub-Division as ANF. In 2012, he got a Best Service Award from Chief Minister. In 2022, he transferred to Mulbagal, gave service as DYSP at Srinivaspur. His biology really inspires the youth of today. Sarala, Sajjanika, Pramanika, Janasnehi, Vyakti, Avare Namma, DYSP, T.R. Jaishankar sir. Thank you, Rotary, for giving such an opportunity to speak few lines of T.R. Jaishankar sir. Thank you. Central Vote in the Ayajana Madiranta Karikramadale, Asinaragravantaha, ನಮ್ಮ ರೋಟ್ರಿ ಬೋರ್ಡ್ ಡೈರೆಕ್ಟರ್ ಡೆಪ್ಯೂಟಿ ಡೈರೆಕ್ಟರ್ ಆದಂತಹ ಶ್ರೀಧರ್ ಸರ್ ಅವರೇ ಹಾಗೂ ನಮ್ಮ ಚೀಫ್ ಗೆಸ್ಟ್ ಆದಂತಹ ಜೈಶಂಕರ್ ಸರ್ ಅವರೇ ಮತ್ತು ಜೋನ್ ಗವರ್ನರ್ ಆದಂತಹ ಆಮು ಲಕ್ಷ್ಮಣನಾಥ್ ಸರ್ ಅವರೇ ಹಾಗೂ ಅಸಿಸ್ಟೆಂಟ್ ಗವರ್ನರ್ ಆದಂತಹ ನಾಗಶೇಖರ್ ಸರ್ ಅವರೇ ಹಾಗೂ ಪಾಸ್ಟ್ ಪ್ರೆಸಿಡೆಂಟ್ ಆದಂತಹ ವೆಂಕಟ ಸರ್ ಅವರೇ ವೆಂಕಟಾಚಲಪತಿ ಸರ್ ಅವರೇ ಹಾಗೂ ಫಸ್ಟ್ ಸೆಕ್ರೆಟರಿ ಆದಂತಹ ನಾರಾಯಣ ಸ್ವಾಮಿ ಸರ್ ಅವರೇ ಹಾಗೂ ಜಿಲ್ಲೆಯಿಂದ ಬಂದಿರುವಂತಹ ಜಿಲ್ಲಾ ಗವರ್ನರ್ಗಳೇ ಹಾಗೂ ಎಜಿಗಳೇ ಮತ್ತು ಜಿಲ್ಲೆಯಿಂದ ಬಂದಿರುವಂತಹ ಎಲ್ಲ ಅಧ್ಯಕ್ಷರೇ ಹಾಗೂ ಕಾರ್ಯದರ್ಶಿರೇ ಮತ್ತು ನಮ್ಮ ಎಲ್ಲ ರೋಟರಿಯನ ಸದಸ್ಯರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಅಣ್ಣಂದಿರೇ ತಮ್ಮಂದಿರೇ ಹಾಗೂ ಅಕ್ಕಂದಿರೇ ಮತ್ತು ನಮ್ಮ ಆತ್ಮೀಯ ಸ್ನೇಹಿತರೆ ಮತ್ತು ನನ್ನ ಬಳಗ ಬಂಧುವರೇ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರೋದಕ್ಕೆ ನನಗೆ ತುಂಬಾನೇ ಸಂತೋಷವಾಗಿದೆ ಏಕೆಂದರೆ ನಮ್ಮ ಒಂದು ರೋಟರಿ ಸಂಸ್ಥೆ ಎಂದರೆ ನಮ್ಮಿಂದ ನಾವು ಸಂಪಾದನೆ ಮಾಡಿರುವಂತ ಒಂದು ಸಂಪಾದನೆಯನ್ನು ಅದರಲ್ಲಿ ದಾನ ಧರ್ಮ ಮಾಡುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಈ ರೋಟರಿ ಸಂಸ್ಥೆಗೆ ಸೇರಿರ್ತೇವೆ ನಾವು 7 ವರ್ಷಗಳಿಂದ ನಿರಂತರವಾಗಿ ಈ ಶ್ರೀನಿವಾಸ್ಪುರ ರೋಟರಿ ಸಂಸ್ಥೆ ಸ್ಥಾಪನೆ ಆದಾಗಿನಿಂದ ಕೂಡ ನಾನು ಇಲ್ಲೇ ಸದಸ್ಯತ್ವವನ್ನು ತೆಗೆದುಕೊಂಡು ಇಲ್ಲೇ ರೋಟರಿಯಲ್ಲಿ ಕಾರ್ಯಕ್ರಮಗಳಲ್ಲ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನಾನು ಅವರ ಜೊತೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸೋಕ್ಕೆ ನಮ್ಮಿಂದ ಆದಂತ ಸಹಾಯವನ್ನು ಮಾಡಿ ನಾವು ಕೂಡ ಈ ರೋಟರಿಯಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದೇವೆ ಅದೇ ರೀತಿಯಲ್ಲಿ ಕೂಡ ಈಗಾಗಲೇ ನನ್ನ ಅಧ್ಯಕ್ಷರಾಗಿ ಮಾಡಿರುವಂತ ನಮ್ಮ ಎಲ್ಲಾ ರೋಟರಿಯನ್ನು ಕೂಡ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ನಾನು ಈಗ ಏನು ರೋಟರಿ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕರಿಸಿಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ನನ್ನಿಂದ ಆಗುವಂತ ಒಳ್ಳೆ ಕಾರ್ಯಕ್ರಮಗಳೆಂದರೆ ನಾವು ಮೊಟ್ಟಮೊದಲಾಗಿ ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಬಡ ಮಕ್ಕಳಿಗೆ ಬಡವರಿಗೆಲ್ಲ ಅನುಕೂಲವಾದಂತಹ ಒಂದು ಕೆಲಸ ಕಾರ್ಯಕ್ರಮಗಳನ್ನು ಮಾಡ್ತೇನೆ ಮತ್ತು ವೈದ್ಯಕೀಯವಾಗಿ ಏನು ಜನಗಳಿಗೆ ಅನುಕೂಲವಾದಂತಹ ಎಲ್ಲ ಕಾರ್ಯಕ್ರಮಗಳು ಕೂಡ ನಮ್ಮಿಂದ ಆಗುವಂತಹ ರೋಟರಿಯಿಂದ ಮಾಡುವಂತಹ ಸಮಸ್ಯೆಯಿಂದ ಮಾಡುವಂತಹ ಕೆಲಸ ಕಾರ್ಯಗಳನ್ನು ಕೂಡ ಸುಭದ್ರವಾಗಿ ಮಾಡುತ್ತೇವೆ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ
ನಮ್ಮಿಂದ ಯಾವ ರೀತಿಯಲ್ಲೂ ಸಹಾಯ ಮಾಡಕಾಗುತ್ತದೆ ನಮ್ಮೆಲ್ಲ ರೋಟರಿ ಅವರ ಸಹಮತ ಸಮರ್ಥನೆಯನ್ನು ತಗೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತೀನಿ ಅಂತ ಹೇಳ್ತಾ ಅದೇ ರೀತಿ ಎರಡನೇದು ಏನಂದ್ರೆ ನಾನು ಮುಳಬಾಗಲ ತಾಲೂಕಿನವರು ಮುಳಬಾಗಲ ತಾಲೂಕು ಆದರೂ ಕೂಡ ನನಗೆ ಸಿನಾಸ್ಪುರ ತಾಲೂಕು ತುಂಬಾ ಅಚ್ಚುಮೆಚ್ಚು ಯಾಕಂದ್ರೆ ನಾನು ಓದಿದ್ದು ಸಿನಾಸ್ಪುರ ತಾಲೂಕಲ್ಲಿ ಹಾಗಾಗಿ ಸಿನಾಸ್ಪುರ ತಾಲೂಕು ಮುಳಬಾಗಲ ತಾಲೂಕು ಆವಭಾವ ಸಂಬಂಧನೆ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ನಮ್ಮ ಡಿಎಸ್ಪಿ ಸರ್ ನೋಡಿ ಮುಳಬಾಗಲ ತಾಲೂಕು ಸಿನಾಸ್ಪುರ ತಾಲೂಕು ಎರಡಕ್ಕೂ ಕೂಡ ಡಿಎಸ್ಪಿ ಅವರಾಗಿದ್ದಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಸರ್ ಆಗಿದ್ದ ಕೂಡ ಹಿಂದಿನಗಳಲ್ಲಿ ತುಂಬಾ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅಂತವರು ಕೂಡ ನಮಗೆ ಇಂತ ಕಾರ್ಯಕ್ರಮಗಳು ಬಂದು ನಮಗೆ ಪ್ರೋತ್ಸಾಹ ನೀಡಿದಾಗ ಒಳ್ಳೆ ಕಾರ್ಯಕ್ರಮಗಳು ಮಾಡಕ್ಕೆ ಒಳ್ಳೆ ಅವಕಾಶ ಆಗ್ತದೆ ಅಂತ ಹೇಳ್ತಾ ಈಗ ನೀವೆಲ್ಲರೂ ಬಂದು ಕೂಡ ನನಗೆ ಈ ಒಂದು ಅಧ್ಯಕ್ಷರ ಅವರು ಏನು ಅಧಿಕಾರವನ್ನು ವಹಿಸಿಕೊಳ್ಳಕ್ಕೆ ನೀವೆಲ್ಲರೂ ಸಹಕರಿಸಿ ನನಗೆ ಸಾಥ್ ಕೊಟ್ಟಿರುವಂತ ನಮ್ಮ ಎಲ್ಲಾ ರೋಟರಿಯನ್ಗೂ ಮತ್ತು ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳುತ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಹಿಂದಿನ ಅಧ್ಯಕ್ಷರುಗಳು ಏನು ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡಿದರೋ ಅದನ್ನೆಲ್ಲ ನಾವು ಇನ್ನ ಮುಂದೆ ಮುಂದುವರಿಸಿಕೊಂಡು ಇನ್ನ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡುತ್ತೀನಿ ಅಂತ ಹೇಳುತ್ತಾ ಈ ಸಿನಾಸ್ಪುರನಲ್ಲಿ 7 ವರ್ಷದಿಂದ ಏನು ನಮ್ಮ ಹಿಂದಿನ ಅಧ್ಯಕ್ಷರುಗಳು ಒಳ್ಳೆ ಕಾರ್ಯಗಳನ್ನು ಮಾಡ್ಕೊಂಡು ಬಂದು ನಮಗೆ ಒಳ್ಳೆ ಹೆಸರು ತಂದಿದ್ದಾರೆ ಸಿನಾಸ್ಪುರ ತಾಲೂಕಕ್ಕೆ ನನ್ನಿಂದನೂ ಕೂಡ ಒಳ್ಳೆ ಹೆಸರು ಬರುವಂತ ಕಾರ್ಯಕ್ರಮಗಳು ಮಾಡಿ ಈ ಸಿನಾಸ್ಪುರದ ಎಲ್ಲಾ ರೋಟರಿಯರ್ಗಳು ಮತ್ತು ನಮ್ಮ ಮುಳಬಾಗಲ ತಾಲೂಕಿನ ಹೀಗೆ ಬಸವ ಮೆಂಬರ್ಸ್ ಆಗಿರುವ ಎಲ್ಲರೂ ಸಹ ಸಹಮತ ತಗೊಂಡು ನಾನು ಸಿನಾಸ್ಪುರಕ್ಕೆ ಒಳ್ಳೆ ಹೆಸರು ತಂದು ಕೊಡ್ತೀನಿ ಅಂತ ಈ ಮುಖಾಂತರ ನಿಮ್ಮ ಎಲ್ಲರ ಮುಖಾಂತರ ವೇದಿಕೆಯವರ ಒಂದು ಸಹಮತದಿಂದ ನಾನು ಮಾಡ್ತೀನಿ ಅಂತ ಹೇಳ್ತಾ ಈ ಮಾತನ್ನ ಎರಡು ಮಾತುಗಳು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ನಮಸ್ತೆ ಈ ದಿವಸ ರೋಟರಿ ಸಿನಾಸ್ಪುರ ಸೆಂಟ್ರಲ್ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತ ಶ್ರೀಧರ್ ಡಿಆರ್ ಅವರೇ ಅಮ್ಮು ಲಕ್ಷ್ಮೀ ನಾರಾಯಣ ಅವರೇ ನಾಗಶೇಖರ್ ಅವರವರೇ ಹಾಗೂ ಹಿಂದಿನ ಅಧ್ಯಕ್ಷ ಆಗಿರುವಂತ ವೆಂಕಟಾಚಲ ಅವರೇ ಹೊಸದಾಗಿ ಪ್ರೆಸಿಡೆಂಟ್ ಆಗಿರುವಂತ ಶಿವರಾಜ್ ಅವರೇ ನಾರಾಯಣ ಸ್ವಾಮಿ ಅವರೇ ಶ್ರೀನಿವಾಸ್ ರೆಡ್ಡಿ ಅವರೇ ಹಾಗೂ ವೇದಿಕೆಯಲ್ಲಿ ಏನು ರೋಟರಿಯ ಸದಸ್ಯವನ್ನು ಪಡೆದಿರುವಂತ ಅಥವಾ ಅಧ್ಯಕ್ಷರು ಮತ್ತು ಹಿಂದಿನ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ವೇದಿಕೆ ಮುಂಭಾಗದಲ್ಲಿ ಕೂರುವಂತ ನನ್ನ ಎಲ್ಲ ಆತ್ಮೀಯ ಹಿರಿಯರೇ ನನ್ನ ಆತ್ಮೀಯ ಸ್ನೇಹಿತರೆ ತಾಯಂದಿರೆ ಮತ್ತು ನನ್ನ ಸಿಸ್ಟರ್ಸ್ ಅವರೇ ಮತ್ತು ನನ್ನ ಸ್ನೇಹಿತರೆ ನಾನು ನನ್ನ ಕರ್ನಾಟಕದ ಲೈಫ್ ಸರ್ವಿಸ್ನಲ್ಲಿ ಗುಲ್ಬರ್ಗದಿಂದ ಹಿಡಿದು ಕೋಲಾರ ಹಿಡಿದು ಉಡುಪಿ ಹಿಡಿದು ಬೆಂಗಳೂರು ಹಿಡಿದು ಹಲವಾರು ಡಿಸ್ಟ್ರಿಕ್ಟ್ನಲ್ಲಿ ಕೆಲಸ ಮಾಡಿದ್ದೀನಿ ಹಲವಾರು ರೋಟರಿಯ ಸಂಸ್ಥೆಯ ಕಾರ್ಯಕ್ರಮಗಳಲ್ಲಿ ವೈಯಕ್ತಿಕವಾಗಿ ಭಾಗವಹಿಸಿದ್ದೀನಿ ಆದರೆ ಈ ದಿವಸ ನಿಮ್ಮ ಈ ಸಿನಾಸ್ಪುರದ ಈ ಆಂಧ್ರದ ಕಟ್ಟ ಕಡೆಯ ಬಾರ್ಡರ್ನಲ್ಲಿ ಇರುವಂತ ಸಿನಾಸ್ಪುರದಲ್ಲಿ ಕಳೆದ ಒಂದು 7 ವರ್ಷಗಳಲ್ಲಿ ಏನೇನು ರೋಟರಿ ಮೂಲಕ ತಾವೆಲ್ಲ ಸದಸ್ಯರು ಬಂದು ಈ ಸಮಾಜದಲ್ಲಿ ಒಂದು ಅತ್ಯಂತ ಒಳ್ಳೆಯ ಸಂಸ್ಥೆಯಾಗಿ ಏನು ತಾವು ಕಾರ್ಯಕ್ರಮವನ್ನೆಲ್ಲ ಇವನ್ನ ರಕ್ತದಾನ ಶಿಬಿರ ಇರಬಹುದು ಕಣ್ಣಿನ ಪರೀಕ್ಷೆ ಇರಬಹುದು ವಿದ್ಯಾಭ್ಯಾಸಕ್ಕಾಗಿ ಕಡು ಬಡವರ ಮಕ್ಕಳಿಗೆ ಕೊಟ್ಟಿರುವಂತ ಪ್ರೋತ್ಸಾಹ ಇರಬಹುದು ಅಥವಾ ದೇವಸ್ಥಾನಕ್ಕೆ ಕೊಟ್ಟಿರುವಂತ ಬೋರ್ವೆಲ್ ಇರಬಹುದು ಯಾವುದು ಅಂತೇಳಿ ಸಣ್ಣದು ಯಾವುದು ಇವರು ಮಾಡಿಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಅಂತೇಳಿ ಹೇಳ್ತಾರಲ್ಲ ಆ ರೀತಿಯಲ್ಲಿ ಸಿನಿವಾಸ್ಪುರದ ರೋಟರಿ ಸಂಸ್ಥೆ ಎಲ್ಲ ನೀವು ಸದಸ್ಯರು ಇದರೊಳಗೆ ಡಾಕ್ಟರ್ ಇರ್ಬೋದು ಇಂಜಿನಿಯರ್ ಇರ್ಬೋದು ಪೊಲೀಸ್ ಇರ್ಬೋದು ಯಾರು ಇಲ್ಲ ಅಂತಿಲ್ಲ ಎಲ್ಲ ಸದಸ್ಯರನ್ನ ಒಗ್ಗೂಡಿಸ್ಕೊಂಡು ಅತ್ಯಂತ ಉತ್ತಮ ಒಂದು ಸಂಸ್ಥೆ ಅಂತೇಳಿ ಹೆಸರನ್ನ ಪಡ್ಕೊಂಡು ಅತ್ಯಂತ ಈ ಒಂದು ಕೆಲವು ಕಾರ್ಯಕ್ರಮದಲ್ಲಿ ಗಿನ್ನಿಸ್ ದಾಖಲಾತಿಯನ್ನು ಸತ ಪಡ್ಕೊಂಡಿರುವಂತಹ ಸಂಸ್ಥೆ ಅಂತೇಳಿ ಸಾರ ಹೇಳಿದರು ನನಗೆ ತುಂಬ ಹರ್ಷ ಆಗ್ತದೆ ಈ ಕಾರ್ಯಕ್ರಮಗಳನ್ನು ಇನ್ನೂ ಅತ್ಯುತ್ತಮವಾಗಿ ನೀವು ಕಾರ್ಯಕ್ರಮಗಳನ್ನೆಲ್ಲ ಮುಂದಿನ ದಿನಗಳಲ್ಲಿ ಮಾಡಲಿ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರನ್ನು ಸತ ನಿಮ್ಮ ಅನೇಕ ನಿಮ್ಮ ಒಡನಾಟದಲ್ಲಿ ಇರ್ತಾರೆ ಹಲವಾರು ಸಂದರ್ಭಗಳಲ್ಲಿ ನಮಗೆ ಕೋವಿಡ್ ಸಂದರ್ಭದಲ್ಲಿ ಪೊಲೀಸರಿಗೆ ಸತ ಮಾಸ್ಕ್ನೆಲ್ಲ ಕೊಡೋದನ್ನು ನಾನು ನೋಡಿದ್ದೀನಿ ಟ್ರಾಫಿಕ್ ಡ್ಯೂಟಿ ಇರ್ಬೋದು ಬೇರೆ ಬೇರೆ ಅನ್ಯ ಕರ್ತವ್ಯದಲ್ಲಿ ಸತ ನೀವೆಲ್ಲ ನಮ್ಮ ಜೊತೆಗೆ ಒಗ್ಗೂಡಿಸ್ತಿದ್ದೀರಿ ಮುಂದಿನ ದಿನಗಳಲ್ಲಿ ಸತ ಈ ನಿಮ್ಮ ಜೊತೆಗೆ ನಾವು ಇರ್ತೀವಿ ನಮಗೂ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಬಹಳ ಹೊತ್ತಾಯಿತು ಜಾಸ್ತಿ ಮಾತಾಡುವ ಕಾರ್ಯಕ್ರಮ ಅಲ್ಲ ನೀವೆಲ್ಲ ನನಗೆ ಕರೆದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ಮತ್ತು ವೈಯಕ್ತಿಕವಾಗಿ ನನ್ನ ಮುಳಬಾಗಲಿನಲ್ಲಿರುವಂಥ ಆತ್ಮೀಯ ಸ್ನೇಹಿತರು ಅರುಣ್ ಅವರು ಶಿವರಾಜ್ ಅವರು ಅವ್ರ ಮಗಳು ಸತ ನನ್ನನ್ನು ಒಂದು ಸಣ್ಣ ಈ ಒಂದು ನಾವು ಮಾಡಿರುವಂಥ ಕೆಲಸವನ್ನು ಅತ್ಯಂತ ಸುಮಧುರ ಕಂಠದಲ್ಲಿ ನಮ್ಮನ್ನು ಶ್ಲಾಘನೆ ಮಾಡಿದ್ಲು ಅದಕ್ಕೆ ನಿಮಗೆಲ್ಲರಿಗೂ ನಾನು ಚಿರಋಣಿ ಇರ್ತೀನಿ ಈ ಸಂದರ್ಭದಲ್ಲಿ ನನಗೆ ಸಹ ಒಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ